ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಆ ಪಕ್ಷದ ಶಾಸಕರಗಳೇ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇರುವಂತದ್ದು ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಡ್ತಾರೆ ಮೊದಲು ಸಿದ್ದರಾಮಯ್ಯನು ಎರಡನೇದು ಡಿಕೆ ಶಿವಕುಮಾರ್ ಮೂರನೇವರು ನಾವು ಅಂತ ಹೇಳಿ ಈ ಇಂಗುತಿಂದ ಮಂಗಗಳಂತಾಗಿರುವಂತ ಮಾಧ್ಯಮಗಳ ಸ್ಥಿತಿ ಹೇಗಿದೆ ಅಂತಂದ್ರೆ ಹಿಂದೆ ರಮೇಶ್ ಜಾರಕಿಹೊಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವೆ ಏನು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿ ರಮೇಶ್ ಜಾರಕಿಹೊಳಿ ಅವರು ಮಾಧ್ಯಮಗಳಿಗೆ ಚೀತು ಅಂತ ಹೇಳಿ ಅವರಿಗೆ ಬೈದರೂ ಸಹ ಬಾಯ್ಕಾಟ್ ರಮೇಶ್ ಜಾರಕಿಹೊಳಿ ಅಂತ ಹೇಳಿ ಮಾಧ್ಯಮಗಳಲ್ಲಿ ಹಾಕೊಂಡಿದ್ರು ಸಹ ಮತ್ತೊಮ್ಮೆ ಹೋಗಿ ಅವರ ಮುಂದೆ ಮೈಕ್ ಇಟ್ಟಿದ್ದಂತ ನಾವು ನೋಡಿದ್ವಿ ಈಗ ಅದೇ ವಿಚಾರವಾಗಿ ಬೆಳಗಾವಿನಲ್ಲಿ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತ ಹೇಳಿ ಮೈಕ್ಗಳು ಹಿಡ್ಕೊಂಡು ಹೋಗಿ ಅದನ್ನೇ ಕೆದಕಿ 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 ಹೋಗ್ತಾ ಇದಾರಲ್ಲ ಇವ್ರಿಗೊಂದು ಚೂರಾದರೂ ಜವಾಬ್ದಾರಿ ಇದೆಯಾ ಈ ರಾಜಕೀಯ ಪಕ್ಷಗಳಿಗೂ ಜವಾಬ್ದಾರಿ ಇಲ್ಲ ಮಾಧ್ಯಮಗಳಿಗೂ ಜವಾಬ್ದಾರಿ ಇಲ್ಲ ಇದನ್ನ ಪ್ರಶ್ನೆ ಮಾಡದೇ ಇರುವಂತಹ ಪ್ರಜೆಗಳಿಗೂ ಜವಾಬ್ದಾರಿ ಇಲ್ಲ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಬಸವರಾಜ್ ಶಿವಗಂಗಾ ಎಂಬ ಶಾಸಕರು 65 ಜನ ಯುವ ಶಾಸಕರ ಬೆಂಬಲ ಇದೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳಿ ಚುನಾವಣಾ ಸಮಯದಲ್ಲಿ ಏನು ಸಭೆಗಳಲ್ಲಿ ಮಾತನಾಡಿದ್ದನ್ನು ನಾವು ನೋಡಿದ್ದೇವೆ ಕೆಪಿಸಿಸಿ ರಾಜ್ಯಾಧ್ಯಕ್ಷರಾದ ಮೇಲೆ ಏನು ಬಿರುಸಿನಿಂದ ಚುರುಕಿನಿಂದ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಶ್ರಮ ಪಟ್ಟಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಿದೆ ಏ ದೆಹಲಿನಲ್ಲಿ ಏನು ಸಂಧಾನ ಸೂತ್ರ ನಡೆದಿತ್ತು ಅದು ಯಾರಿಗೆ ಸರಿಯಾಗಿ ಗೊತ್ತಿಲ್ಲ ಆದರೂ ಸಹ ಕೆಲವೊಂದು ಮಾತುಗಳು 136 ಸ್ಥಾನಗಳು ಬಂದಿದ್ರೂ ಸಹ ಅಸ್ಥಿರತೆ ಕಾಣ್ತಾ ಇರುವಂತಹ ಸರ್ಕಾರದಲ್ಲಿ ಭಿನ್ನಾಭಿಪ್ರಾಯಗಳು ಬಾಯಿಗೆ ಬಂದಂತೆ ಮಾತನಾಡುವಂತ ಶಾಸಕರುಗಳಿಗೆ ಅವರು ವಿರೋಧ ಪಕ್ಷದಲ್ಲೇ ಕೂತಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಹೇಳಿ ನಮಗೆ ಅನಿಸ್ತಾ ಇದೆ 136 ಸ್ಥಾನಗಳನ್ನು ಜನರು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದು ಒಂದು ಸುಭದ್ರವಾದಂತಹ ಸರ್ಕಾರ ನಡೆಸಲಿ ಜನರಿಗೆ ಕೊಟ್ಟಂತ ಮಾತುಗಳನ್ನು ಈಡೇರಿಸಲಿ ಅಂತ ಹೇಳಿ ಇಲ್ಲಿ ದಿನಕ್ಕೊಂದು ನಮ್ಮ ಮಾಧ್ಯಮಗಳು ಸ್ಯಾಟಲೈಟ್ ಮಾಧ್ಯಮಗಳು ಬೆಳಗಾವಿಯಲ್ಲಿ ಏನು ರಮೇಶ್ ಜಾರಕಿಹೊಳಿ ಸುಮ್ಮನೆ ಇದ್ದಂತ ವ್ಯಕ್ತಿಯನ್ನ ಅವರನ್ನು ಪ್ರಚೋದಿಸಿ ಇವತ್ತು ಆ ರಮೇಶ್ ಜಾರಕಿಹೊಳಿಗೆ ತಲೆ ಕೆಟ್ಟೋಗಿ ಮಾಧ್ಯಮಗಳಿಗೆ ಬೈದು ಮಾಧ್ಯಮಗಳಿಗೆ ಕೆಟ್ಟದಾಗಿ ಬೈದರೂ ಸಹ ಆ ಮಾಧ್ಯಮಗಳು ಮತ್ತೆ ಹೋಗಿ ಮೈಕ್ ಹಿಡಿದಿರೋದನ್ನ ನಾವು ನೋಡ್ತಾ ಇದ್ದೀವಿ ಬಾಯ್ಕಾಟ್ ರಮೇಶ್ ಜಾರಕಿಹೊಳಿ ಅಂತ ಹಾಕಿದ್ರೂ ಸಹ ಮತ್ತೆ ಅದೇ ಮಾಧ್ಯಮಗಳು ಅದೇ ರಮೇಶ್ ಜಾರಕಿಹೊಳಿ ಹತ್ರ ಹೋಗಿ ಮೈಕ್ ಹಿಡ್ಕೊಂಡಿದ್ದನ್ನ ನಾವು ನೋಡಿದ್ದೀವಿ ಇವತ್ತಿಗೂ ಸಹ ಇದು ಮಾಧ್ಯಮಗಳು ಮಾಡ್ತಾ ಇರುವುದೇನು ಬೆಳಗಾವಿನಲ್ಲಿ ಸತೀಶ್ ಜಾರಕಿಹೊಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮಧ್ಯೆ ಏನೋ ಬಿರುಸಿದೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತೇಳಿ ಇದನ್ನೇ ದಿನ ಬಿಡಿ ಒಂದು ವಾರದಿಂದ ಇದನ್ನೇ ಮಾಡ್ತಾ ಇದ್ದಾರೆ ಈ ಮಾಧ್ಯಮಗಳಿಗೆ ಜವಾಬ್ದಾರಿ ಅನ್ನೋದಿದೆಯಾ ಜಾತಿಕ್ಕಿ ವಿಚಾರ ಹೇಳ್ತೀವಿ ಅಂತಂದ್ರೆ ಇಲ್ಲಿ ಮಂಗಗಳಿಗೆ ಏನು ಎಂಡ ಕುಡಿಸ್ದಂಗೆ ಆಗೋಗಿದೆ ಇವ್ರ ಕತೆ ರಾಜಕಾರಣಿಗಳಿಗೂ ಆಗೋಗಿದೆ ಈ ಸ್ಯಾಟಲೈಟ್ ಚಾನೆಲ್ಗಳಿಗೂ ಆಗೋಗಿದೆ ಇವ್ರು ಯಾರಿಗೂ ಸಹ ಬದ್ಧತೆ ಇಲ್ಲ ಜನರ ತೆರಿಗೆ ಹಣದ ಬಗ್ಗೆ ಇವರಿಗೆ ಯಾರಿಗೂ ಕಾಳಜಿ ಇಲ್ಲ ರಾಜಕಾರಣ ಅಂದ್ರೆ ಏನು ಗೊತ್ತಿಲ್ಲ ಇವರಿಗೆ ಅಧಿಕಾರ ಬೇಕು ರಾಜಕಾರಣಿಗಳಿಗೆ ಈ ಮಾಧ್ಯಮಗಳಿಗೆ ಹಣ ಬೇಕು ಸುದ್ದಿ ಬೇಕು ಇಷ್ಟೇ ಬೇಕಾಗಿರೋದು ಇವರಿಗೆ 136 ಸ್ಥಾನಗಳ ತಗೊಂಡಿದ್ದಾರೆ ನಮ್ಗೆ ಜವಾಬ್ದಾರಿ ಇದೆ ಅಂತೇಳಿ ಕಾಂಗ್ರೆಸ್ ಪಕ್ಷದವರಾದ್ರು ತಿಳ್ಕೊಳ್ಬೇಕಲ್ಲ ಹುಚ್ಚುಚ್ಚಂಗೆ ಮಾತನಾಡುವಂಥದ್ದು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಆಗ್ತಾರೆ ಅವ್ರ ಪಕ್ಷದ ನಿರ್ಣಯ ಅದು ಅವರು ಒಳಗಡೆ ಏನೇನ್ ತಂತ್ರಗಳನ್ನ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬನಿಗೂ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಇರುತ್ತೆ ಸತೀಶ್ ಜಾರಕಿಹೊಳಿ ಹೇಳಿದ್ರು ಮೊದಲನೇ ಹಂತದಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಸೆಕೆಂಡ್ ಹಂತದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ ಮೂರನೇ ಹಂತದಲ್ಲಿ ನಾವಿದ್ದೀವಿ ಅಂತೇಳಿ ಅಲ್ಲಿಗೆ ಸ್ಪಷ್ಟ ಸಿದ್ದರಾಮಯ್ಯನವರ ನಂತರ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅದಾದ ಮೇಲೆ ನಾನು ಆಗ್ತೀನಿ ಅನ್ನೋ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿದ್ರು ಜನರಿಗೆ ಬೇಕಾಗಿರುವುದು ಒಳ್ಳೆಯ ಆಡಳಿತ 136 ಕೊಟ್ಟಿರೋದು ಅದಕ್ಕೋಸ್ಕರವಾಗಿ
ಇಲ್ಲಿ ಆಪರೇಷನ್ ಕಮಲಗಳಾಗ್ತಾ ಇದೆ. ಭಾರತೀಯ ಜನತಾ ಪಕ್ಷದವರಿಗೆ ಒಂದು ಚೂರಾದರೂ ನಮಗೆ ವಿರೋಧ ಪಕ್ಷದಲ್ಲಿ ಕೂರಿಸಿದರೆ ನಾನು ವಿರೋಧ ಪಕ್ಷವಾಗಿ ನಡ್ಕೊಳ್ಬೇಕು ಅಂತ ಹೇಳಿ ಒಂದು ಚೂರು ಜವಾಬ್ದಾರಿ ಇಲ್ಲ. ಇನ್ನು ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಿಲ್ಲ, ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಿಲ್ಲ, ಆದ್ರೆ ಸರ್ಕಾರವನ್ನ ಬಿಡಿಸಕ್ಕೆ ಹೊರಟಿದ್ದಾರೆ. ಏನ್ ಕುಮಾರಸ್ವಾಮಿ ಅವರು, ಎಚ್ ಡಿ ಕುಮಾರಸ್ವಾಮಿ ಅವರು ಆಕಸ್ಮಿಕ ಮುಖ್ಯಮಂತ್ರಿ ಆದಂತವರವರು, ಆಕಸ್ಮಿಕ ಮುಖ್ಯಮಂತ್ರಿಯಾಗಿ ಇಡೀ ವ್ಯವಸ್ಥೆನೆ ಹಾಳು ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. 20 ತಿಂಗಳಲ್ಲಿ ಶಾಸಕರಾಗಿದ್ದಂಥವ್ರು 20 ತಿಂಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ, 20 ತಿಂಗಳಲ್ಲಿ ಸರ್ಕಾರ ಬಿಡಿಸ್ತಾರೆ, ಮತ್ತೆ 2019ಕ್ಕೆ ಮುಖ್ಯಮಂತ್ರಿ ಆಗ್ತಾರೆ. ಆದ್ರೆ ಪಕ್ಷವನ್ನ ಕಟ್ಟಬೇಕು ಅಂತ ಗೊತ್ತಿಲ್ಲ. ಇಬ್ರಾಹಿಂ ಅನ್ನು ಕರ್ಕೊಂಡು ಬಂದು, MLC ಆಗಿರೋನ್ನ ಕರ್ಕೊಂಡು ಬಂದು 40-50 ಸ್ಥಾನ ಗೆಲ್ಲಿಸ್ತೀವಿ, ನಾವು ಉಪಮುಖ್ಯಮಂತ್ರಿ ನಿಮಗೆ ಮಾಡ್ತೀವಿ ಅಂತೇಳಿ CM ಇಬ್ರಾಹಿಂ ಅವ್ರಿಗೆ ಆಸೆ ತೋರಿಸಿ ಕರ್ಕೊಂಡು ಬಂದು ಅವರನ್ನ ನಡಿ ನೀರಲ್ಲಿ ಕೈ ಬಿಡ್ತಾರೆ. ಈ ವ್ಯವಸ್ಥೆಗಳನ್ನ ನೀವು ನೋಡ್ತಾ ಬನ್ನಿ. ನಮಗೆ ಏನಾಗಿದೆ ಅಂತಂದ್ರೆ ಜನಗಳಿಗೆ ಈ ಮಾಧ್ಯಮಗಳಿಗೆ ಜವಾಬ್ದಾರಿ ಅನ್ನೋದು ಕಾಣ್ತಾ ಇಲ್ಲ. ನಮಗೆ ಏನು ಮಾತಾಡಬೇಕು ಅದು ಮಾತಾಡ್ತಾ ಇಲ್ಲ. ಇವರು ಸುದ್ದಿ ಸುದ್ದಿ ಸುದ್ದಿ, ಆ ಸುದ್ದಿನಲ್ಲೇ ಒಂದು ಜವಾಬ್ದಾರಿಯುತವಾದಂತ ವಿಶ್ಲೇಷಣೆ ಇರಬೇಕಲ್ಲ, ಮಾತುಗಳು ಇರಬೇಕಲ್ಲ. ಯಾಕಿಲ್ಲ ನಿಮಗೆ? ಸೋಷಿಯಲ್ ಮೀಡಿಯಾದಲ್ಲಿ ತೊಡಗಿಸ್ಕೊಂಡಿರುವಂತಹ ಏನು ಯುವ ಜನರಿಗೆ ಅಲ್ಲಿ ಏನ್ ತಪ್ಪು ನಡೀತಾ ಇದೆ ಅಂತ ಗೊತ್ತಿಲ್ಲ. ಇಲ್ಲಿ ಯಾವ ರಾಜಕೀಯ ಪಕ್ಷದ ಜವಾಬ್ದಾರಿ ಏನಂತ ಗೊತ್ತಿಲ್ಲ. ಒಟ್ಟಲ್ಲಿ ಬದಲಾವಣೆ ಮಾಡಬೇಕಾಗಿರುವುದು ಮಾಧ್ಯಮಗಳನ್ನ, ಇವರನ್ನ ತಿದ್ದಬೇಕು. ಇವರನ್ನ ತಿದ್ದದೆ ಹೋದ್ರೆ ಇಡೀ ವ್ಯವಸ್ಥೆಯನ್ನ ಹಾಳು ಮಾಡ್ತಾರೆ, ವ್ಯವಸ್ಥೆಯಲ್ಲಿ ಬೆಂಕಿ ಹಚ್ಚೋ ಕೆಲಸ ಇವರು ಮಾಡ್ತಾರೆ. ಬಹಳ ಬೇಸರ ಆಗುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾರಾದರೂ ಮುಖ್ಯಮಂತ್ರಿ ಆಗಲಿ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಆಗಲಿ, ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ಬೇಕ ಆಗಲಿ, KH ಮುನಿಯಪ್ಪ ಅವರು ಮುಖ್ಯಮಂತ್ರಿ ಆಗ್ಬೇಕ ಆಗಲಿ, ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ಬೇಕ ಆಗಲಿ, ಯಾರಾದರೂ ಒಬ್ರು ಆಗಲೇಬೇಕಲ್ಲ. ಇದು ವ್ಯವಸ್ಥೆಯನ್ನು ದಾರಿ ತಪ್ಪಿಸುವಂತಹ ಕೆಲಸ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತ ಯಾವತ್ತು ನೀವು ಅರ್ಥಕೊಳ್ಳಲ್ಲೋ ಅಲ್ಲಿವರೆಗೂ ಈ ದೇಶದ ವ್ಯವಸ್ಥೆ ಬದಲಾವಣೆ ಆಗೋದಿಲ್ಲ, ವ್ಯವಸ್ಥೆ ಹಾಳಾಗಿ ಹೋಗಿದೆ ಈಗಾಗಲೇ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.